ಆರೋಗ್ಯಾಕಾಂಕ್ಷಿಗಳಿಗೆ ಸ್ವಾಗತ. ಈ ಆರೋಗ್ಯಕ್ಕೋಸ್ಕರ ನೀವು ಪ್ರತಿನಿತ್ಯ 5-6 ನಿಮಿಷ ಮೀಸಲಿಡಿ. ಆರೋಗ್ಯಕ್ಕಿಂತ ಆರೋಗ್ಯವೇ ಭಾಗ್ಯ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇವತ್ತಿನ ವಿಷಯ ಡಯಾಬಿಟಿಸ್. ಈ ಡಯಾಬಿಟಿಸ್ ಯಾಕೆ ಬರ್ತದೆ? ಇದರಲ್ಲಿ ಟೈಪ್ 1 ವಂಶ ಪಾರಂಪರ್ಯ ಅಂತಾರೆ, ಟೈಪ್ 2 ಒತ್ತಡಕ್ಕೆ ಬರ್ತಕ್ಕಂಥದ್ದು. ಏನು 20 ವರ್ಷ 30 ವರ್ಷ ಈಗೆಲ್ಲ ಬರ್ತಕ್ಕಂಥದ್ದು ಒತ್ತಡದಿಂದ. ಹೇಗೆ ಒಳ್ಳೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥದ್ದು, ಹಾಗೆ ನಾವು ವ್ಯಾಪಾರದಲ್ಲಿ ಮಾಡಿ ಲಾಸ್ ಆದಾಗ, ಅಥವಾ ರೈತ ಬೆಳೆ ಸಾಲ ಎಲ್ಲ ಸಾಲಗಳನ್ನು ತೆಗೆದುಕೊಂಡು ಹೊಸ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ ಹೋದಾಗ ಸಾಲವನ್ನು ಮರುಕಂತು ಮಾಡೋಕ್ಕೆ ಸಾಧ್ಯ ಆಗ್ದಲೇ ಇದ್ದಾಗ, ಒತ್ತಡಕ್ಕೆ ಸಿಕ್ಕಾಕೊಂಡಾಗ ಈ ಡಯಾಬಿಟಿಸ್ ಬರ್ತದೆ. ಇವತ್ತಿನ ದಿನದಲ್ಲಿ ಭಾರತದಲ್ಲಿ ಪ್ರತಿ ಮನೆಗೆ ಒಬ್ಬ ಡಯಾಬಿಟಿಸ್ ಇರ್ತಾನೆ, ಆ ಒಂದು ರೇಂಜಿಗೆ ಬಂದಿದ್ದಾರೆ. ಈ ಡಯಾಬಿಟಿಸ್ ಬಂದ ತಕ್ಷಣ ಏನು ಜೀವನನೇ ಆಗೋಯ್ತಪ್ಪ ಅಂತ ಯೋಚನೆ ಬೇಡ. ಮಾತ್ರೆಗಳು ತೆಗೆದುಕೊಳ್ಬೇಕು, ಇಂಗ್ಲೀಷ್ ಮೆಡಿಸಿನ್ ಉಪಯೋಗ ಮಾಡ್ಕೋತಾ ಇದ್ದೀವಿ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ. ಈ ಶುಗರು ಮತ್ತು ಬಿ ಪಿ ಎರಡು ಅಣ್ಣ ತಮ್ಮಂದರಿದ್ದ ಹಾಗೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಜೀವನದ ಶೈಲಿಯ ಬದಲಾವಣೆ. ನಾವು ಜಾಸ್ತಿ ನೀರನ್ನು ಕುಡಿಬೇಕು ಅವಾಗವಾಗ, ಮತ್ತು ವಾಕಿಂಗ್ ಮಾಡಬೇಕು. ಕನಿಷ್ಠ ಪಕ್ಷ 30-40 ನಿಮಿಷ ವಾಕಿಂಗ್ ಮಾಡಬೇಕು. ಫೈಬರ್ ಇರುವಂಥ ಆಹಾರ ಪದಾರ್ಥಗಳನ್ನೇ ನಾವು ಸೇವಿಸಬೇಕು. ಕಿತ್ತಳೆ, ಮೋಸಂಬಿ, ಒಂದು ಆಪಲ್ 2 ಪೀಸ್, ಪಪ್ಪಾಯ 1 ಪೀಸ್, ಈ ರೀತಿ. ಆಮೇಲೆ ದಾಳಿಂಬೆ ಒಂದಿಷ್ಟು, ಹೀಗೆ ನಾವು ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಹಾಗೆ ಬೆಳಗ್ಗೆ ತಿಂಡಿಯನ್ನು ರಾಜನಂತೆ ತಿನ್ನಿ, ಯಾವುದೇ ತಿಂಡಿ ಇರಲಿ ರಾಜನ ಥರನೇ ತಿನ್ನಿ. ಮಧ್ಯಾಹ್ನ ಊಟ ಮಂತ್ರಿಯ ಥರ ತಿನ್ನಿ, ಅಂದರೆ ಸ್ವಲ್ಪ ಕಡಿಮೆ. ರಾತ್ರಿ ಊಟವನ್ನು ಸನ್ಯಾಸಿ ಥರ ನೀವು ಸೇವಿಸಿ. ಏನು, 1-2 ರೊಟ್ಟಿ. ರೊಟ್ಟಿ ಅಂದರೆ ನಿಮ್ಗೆ ಇಷ್ಟ ಬಂದದ್ದು, ಚಪಾತಿಯನ್ನು ಬಿಟ್ಬಿಡಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ಥರದ ರೊಟ್ಟಿ. ಅಥವಾ ಇನ್ನೂ ನೀವು ಮಿಲ್ಲೆಟ್ಸ್ ಇದಾವಲ್ಲ ಈಗ, ಆರ್ಕ, ನವಣೆ, ಈ ಥರದ ಎಲ್ಲ ಇದೆಲ್ಲ, ಊದಲು ಇವೆಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದರಿಂದಲೂ ರೊಟ್ಟಿ ಮಾಡೋ ಅಂತ ರೊಟ್ಟಿ ತಿನ್ನಿ. ಏನಂದರೆ, ಯಾವುದು ಗಟ್ಟಿ ಪದಾರ್ಥಗಳನ್ನು ನಾವು ತಿಂದಾಗ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹಕ್ಕೆ ಬೇಗ ಜೀರ್ಣ ಆಗಿ ಆ ರಕ್ತದಲ್ಲಿ ಗ್ಲೂಕೋಸ್ ಹೋಗಿ ಸೇರೋದಿಲ್ಲ, ಸಕ್ಕರೆ ಅಂಶ. ಆದ್ದರಿಂದ ನೀವು ರಾತ್ರಿ ವೇಳೆಯಲ್ಲಿ ರೊಟ್ಟಿಯನ್ನು ತಿನ್ನಿ. ಆ ರೊಟ್ಟಿಯಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಉಪಯೋಗಿಸಿ. ವಾರಕ್ಕೆ ಒಂದು ದಿನ ಆದರೂ ತಿನ್ನಿ ಮೆಂತ್ಯ ಸೊಪ್ಪು, ಇನ್ಸುಲಿನ್ ಥರ ಕೆಲಸ ಮಾಡ್ತದೆ. ಸಾಧ್ಯ ಆದರೆ 2 ಸಾರಿ ಆದರೂ ತಿನ್ನಿ. ಆಮೇಲೆ ಇತರೆ ದಿನಗಳಲ್ಲಿ ಇತರೆ ಸೊಪ್ಪಿನ ಪಲ್ಯವನ್ನು ಆ ರೊಟ್ಟಿಗೆ ಸೇರಿಸಿ ತಿನ್ನಿ, ಅಥವಾ ಮೊಳಕೆ ಕಾಳು ಅವು ಇವೆಲ್ಲ ಮಿಕ್ಸ್ ಮಾಡಿ ತಿನ್ನಿ. ಸೊ ಇದರಿಂದ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ಶುಗರನ್ನು ನಾವು ನಿಯಂತ್ರಣದಲ್ಲಿ ಇಡ್ಬೋದು. ಇದಕ್ಕೂ ನಾವು ಸಾಧ್ಯನೇ ಆಗಿದ್ರೆ ಆಗೋದಿಲ್ಲ ಅಂತ ನಾವು ಯೋಚಿಸ್ತಾ ಇರುವಾಗ ಇನ್ನೂ ಶುಗರ್ ಜಾಸ್ತಿ ಇರ್ತದೆ. 200, 300, 400 ಎಲ್ಲ ಇರ್ತದೆ, ಇಷ್ಟೆಲ್ಲ ಮಾಡ್ಕೊಂಬಂದಾಗ್ಲೂ. ಇದರಿಂದ ಏನು ಪರಿಣಾಮ ಆಗ್ತದೆ ಅಂದರೆ, ಗ್ಯಾಂಗ್ರಿನ್ ಆಗ್ತದೆ, ಕಾಲೇ ಬೆರಳೋಗ್ತವೆ, ಕತ್ತರಿಸ್ತಾರೆ, ಕಣ್ಣಿನ ದೃಷ್ಟಿ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತವೆ, ಪಾದಗಳಲ್ಲಿ ಉರಿ, ಯಾವಾಗಲೂ ಆಯಾಸ, ಸುಸ್ತು, ಈ ಜೀವನನೇ ಬೇಡಪ್ಪ ಅಂತ ಅನಿಸುತ್ತೆ, ಕ್ರಮೇಣ ಬರ್ಬರ್ತಾ. ಸೊ ಇದಕ್ಕೆಲ್ಲ ಮುಖ್ಯವಾದ್ದೇನೆಂದರೆ, ಪ್ರಕೃತಿ ಪ್ರಸಾದ ಮಾಡಿದ ನಮಗೆ, ಪ್ರಕೃತಿ ದತ್ತವಾಗಿ ನಮಗೆ ಆಯುರ್ವೇದ ನೀಡಿದೆ. ಈ ಆಯುರ್ವೇದದಲ್ಲಿ ಏನಂದರೆ, ನಿಮಗೆಲ್ಲರೂ ಗೊತ್ತಿದೆ, ಏನು ಆಲದ ಮರ. ಅದ ಆಲದ ಮರ ಎಲ್ಲರೂ ನೋಡಿದ್ದೀರಿ, ಬನಿಯನ್ ಟ್ರೀ ಅಂತ ಕರೀತಾರೆ ಇದನ್ನು. ಈ ಆಲದ ಮರದ ಚಕ್ಕೆಯನ್ನು ತೆಗೆದುಕೊಂಡು ಒಣಗಿಸಿ, ಆಮೇಲೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಆ ಒಣಗಿಸಿದ ಚಕ್ಕೆಯನ್ನು ರಾತ್ರಿ ವೇಳೆಯಲ್ಲಿ ನೀವು ಮಲಗುವಾಗ, ಊಟ ಮಾಡಿ ಮಲಗುವಾಗ ಒಂದು ಬಟ್ಟಲಲ್ಲಿ ಆ ಚಕ್ಕೆನೆಲ್ಲ ಚೆನ್ನಾಗಿ ತೊಳೆದು ಒಂದು ಗ್ಲಾಸ್ ನೀರಲ್ಲಿ ಒಂದು ಇಂಚಿನ ಉದ್ದ ಅಗಲ ಇರತಕ್ಕಂಥ ಚಕ್ಕೆಯನ್ನು ಅದಕ್ಕೆ ಹಾಕಿ ಹಾಕ್ಬಿಟ್ಟು ನೆನೆಸಿ. ನೆನೆಸಿದಾಗ ಬೆಳಗ್ಗೆ ಎದ್ದು ಅದನ್ನು ಕುದಿಸಿ, ಆ ನೀರು ಇರ್ತದಲ್ಲ ಅದೇ ನೀರಲ್ಲೇ ಆ ಚಕ್ಕೆಯನ್ನು ಸೇರಿಸಿ ಕುದಿಸಿ. ಕುದಿಸಿದ ನಂತರ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದೆ, ಆ ಜೀರಿಗೆಯನ್ನು ನಾವು ಪೌಡ್ರ್ ಮಾಡಿಟ್ಕೋಬೇಕು. ನಾವು ಆಹಾರ ಸಾವ ಪದಾರ್ಥಗಳು ಉಪಯೋಗಿಸುವಲ್ಲ ಜೀರಿಗೆ, ಆ ಜೀರಿಗೆಯನ್ನು 1/4 ಚಮಚ ಪೌಡರನ್ನು ಅದರಲ್ಲಿ ಹಾಕಿ ಕಲಸಿ, ಎಲ್ಲ ಕುದಿದ ನಂತರ ಅದನ್ನು ಇಳಿಸ್ಕೊಳ್ಳಿ. ಆಮೇಲೆ ಅದನ್ನು ಸೋಸ್ಕೊಂಡು ಜೀರಿಗೆ ಪುಡಿನ ಅದಕ್ಕೆ ಸೇರಿಸಿ ಕಲಸಿ ಕುಡಿರಿ. ಈ ರೀತಿ ನೀವು 15 ದಿನ ಮಾಡಿ. ಇದು ಮಾಡೋದಕ್ಕಿಂತ ಮುಂಚೆ ನೀವು ಒಂದ್ಸಾರಿ ನಿಮ್ಮ ಶುಗರನ್ನು ಟೆಸ್ಟ್ ಮಾಡಿಕೊಳ್ಳಿ. ಟೆಸ್ಟ್ ಮಾಡಿ ಅದನ್ನು ಮೆಜರ್ಮೆಂಟ್ ಬರ್ಕೊಳ್ಳಿ, ಎಷ್ಟಿದೆ ನಿಮ್ಮ ಶುಗರ್ ಅಂತ ನೋಟ್ ಮಾಡ್ಕೊಳ್ಳಿ. 15 ದಿನ ಇದನ್ನು ತೆಗೆದುಕೊಂಡ ನಂತರ ನೀವು ಚೆಕ್ ಮಾಡಿ ನಿಮ್ಮ ಶುಗರ್ ಎಷ್ಟಿರ್ತದೆ. ಇದನ್ನು ಕ್ರಮೇಣ ದೀರ್ಘಕಾಲ ಅನುಭವ ಮಾಡಿಕೊಂಡು ಬರಬೇಕಾಗಿದ್ದರೆ
ನೀವು ಚಕ್ಕೆಯನ್ನ ಏನು ಆಲದ ಮರದ ಚಕ್ಕೆ ಇದೆ ಅದನ್ನೆಲ್ಲ ಪೂರ್ತಿ ಚಕ್ಕೆ ಚಕ್ಕೆನೆಲ್ಲ ಪುಡಿ ಪುಡಿ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಆ ಕುದಿಸಿದ ನೀರನ್ನ ಒಂದು ಸೋಸ್ಕೊಂಡು ಒಂದು ಬಾಟ್ಲಿನಲ್ಲಿ ಗಾಜಿನ ಬಾಟ್ಲಿನಲ್ಲಿ ಇಟ್ಕೊಳ್ಳಿ ಪ್ರತಿನಿತ್ಯ ಆ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದ ಇಳಿಸ್ಕೊಂಡು ಕಾಫಿ ತರ ಈ ಪೌಡರ್ ಅನ್ನು ಹಾಕಿ ಯಾವುದು ಜೀರಿಗೆ ಪೌಡರ್ ಹಾಕೊಂಡ್ಬಿಟ್ಟು ಇದು ಅರ್ಧ ಚಮಚ ಜೀರಿಗೆ ಪೌಡರ್ ಅದೊಂದು ನಾಲ್ಕು ಚಮಚದಷ್ಟು ನೀರು ಇದನ್ನು ಕಲಸ್ಕೊಂಡು ದಿನನಿತ್ಯ ಕುಡಿರಿ ಕುಡಿದು ಒಂದು ಅರ್ಧ ಗಂಟೆ ಏನು ತಗೋಬೇಡಿ ಕಾಫಿ ಟೀ ಇದನ್ನೇ ಕಾಫಿ ಅಂತ ಭಾವಿಸಿ ಈ ರೀತಿ ನೀವು ದೀರ್ಘಕಾಲ ಮಾಡ್ಕೊಂಬಂದ್ರೆ ಕ್ರಮೇಣ ನಿಮಗೆ ಇಂಗ್ಲಿಷ್ ಮೆಡಿಸಿನ್ ಕಡಿಮೆ ಆಗ್ತಾ ಹೋಗ್ತದೆ ನೀವು ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಜಾಸ್ತಿ ಎರಡು ಮಾತ್ರೆ ತಿಂತ ಇದ್ರೆ ಒಂದು ಮಾತ್ರೆಗೆ ಬನ್ನಿ ಆಮೇಲೆ ಇನ್ನೂ ಕಡಿಮೆ ಆಯಿತು ಅಂದ್ರೆ ಇನ್ನರ್ಧ ಮಾತ್ರೆ ಕಡಿಮೆ ಮಾಡ್ಕೊಳ್ಳಿ ಹಾಗೆ ನಿಮ್ಮದು ಗೊತ್ತಾಗ್ತದೆ ನಿಮಗೆ ಶುಗರ್ ಲೆವೆಲ್ ಯಾವ ರೀತಿ ಹೋಗ್ತದೆ ಅಂತ ಯಾಕಂದ್ರೆ ಆಯುರ್ವೇದದಲ್ಲಿ ಇದು ಶುಗರ್ಗೆ ರಾಮಬಾಣ ಅಂತ ಇದೆ ತುಂಬಾ ಅತ್ಯುತ್ತಮವಾದ ಫಲಿತಾಂಶ ಕೊಡ್ತದೆ ನೂರಕ್ಕೆ ನೂರು ಫಲಿತಾಂಶ ಅಂತ ಇದೆ ಆಯುರ್ವೇದದಲ್ಲಿ ಆದ್ರಿಂದ ನೀವು ಇದನ್ನ ಮರಿಬೇಡಿ ದಯವಿಟ್ಟು ಯಾರ್ಯಾರಿಗೆ ಇಷ್ಟೆಲ್ಲ ಇನ್ಸುಲಿನ್ ನಾವು ಇವೆಲ್ಲ ತಗೋತಿದ್ರಿ ಇಂಥವ್ರೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾಕೆಂದ್ರೆ ಇಂಗ್ಲಿಷ್ ಮೆಡಿಸಿನ್ ನಿಂದ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇದೆ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದನ್ನ ಗಮನ ಇಟ್ಕೊಂಡು ಇದನ್ನ ಫಾಲೋ ಮಾಡಿದರೆ ಆರೋಗ್ಯವೇ ಭಾಗ್ಯ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ನಾಳೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನಿಮ್ಮಿಂದ ಪ್ರೇರಣೆ ಅಂತ ಭಾವಿಸ್ತಾ ಸರ್ವೇ ಜನ ಸುಖಿನೋ ಭವಂತು